ಒಂದೇನೋ ಕಥೆ ಹೇಳ್ತಾರೆ, ಬಹಳ ಹಳೆಯ ಕಥೆ, ಅವಾಗಿನ ಕಾಲದ್ದು, ಪೂರ್ವಕಾಲದ್ದು, ಪುರಾಣ ಕಾಲದ ಕಥೆ. ಅತ್ರೇ ಮಹರ್ಷಿ ಅಂತ ಇದ್ದ, ನಿಮಗೆ ಗೊತ್ತದು. ಅತ್ರಿ ಅಂತ ಅನಸೂಯೆಯ ಅನಸೂಯ ಅತ್ರಿ ಅಂತ ತಾವು ಹೆಸರು ಕೇಳಿರಲ್ಲ. ಇಂಥ ಅತ್ರಿಯ ಮಗ ಒಬ್ಬ ಅರ್ಚನಾನಸ ಅಂತ. ಆತನ ಮಗ ಅವಬ್ಬ, ಆತ ಶಾವಶ್ಚ ಅಂತ ಅವನ ಹೆಸರು. ಅವನ ಹೆಸರು ಶಾವಶ್ಚ. ಆ ಶಾವಶ್ಚ ಹುಡುಗ 20-25 ವರ್ಷ ವಯಸ್ಸಾಗಿತ್ತು, 22 ವರ್ಷ. ತಂದೆ ಅರ್ಚನಾನಸ ಬಹಳ ಬುದ್ಧಿವಂತ ಋಷಿ ಆತನು. ಒಂದು ಸಲ ಈ ಮಗನನ್ನು ಕರ್ಕೊಂಡು ಒಂದು ಯಾಗಕ್ಕೆ ಹೋಗ್ತಾನೆ. ಅಂದರೆ ಒಂದು ಯಾಗವನ್ನು ಮಾಡ್ತಾರೆ, ಸೋಮಯಾಗ ಅಂತ. ಆತ ಸೋಮಯಾಗ ಮಾಡುವ ಒಬ್ಬ ರಾಜ, ರಥ ವೀಥಿ ದಾರ್ಭ್ಯ ಅಂತ ಅವನ ಹೆಸರು. ಬಹಳ ದೊಡ್ಡ ರಾಜ ಆವಾಗಿನ ಕಾಲಕ್ಕೆ. ಆತ ಆ ಯಾಗವನ್ನು ಮಾಡಿಸ್ತಾ ಇರ್ತಾನೆ. ಇವ ಹೋಗಿರ್ತಾನೆ ಅಲ್ಲಿ, ಯಾರು, ಅರ್ಚನಾನಸ ತನ್ನ ಮಗನ ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಮಗ ಬಹಳ ಬುದ್ಧಿವಂತ ಇರ್ತಾನೆ, ಬಹಳ ಜಾಣ ಇರ್ತಾನೆ, ಸುಮಾರು 20-25 ಮಧ್ಯ ವಯಸ್ಸು, ಬಹಳ ಸುಂದರವಾಗಿರ್ತಾನೆ. ಅವನ ಕರ್ಕೊಂಡು ಹೋಗ್ತಾನೆ. ಎದಕ್ಕೆ ಹೋಗಿರ್ತಾರಂದರೆ, ಇಬ್ಬರು ಈ ಯಾಗ ಮಾಡಬೇಕು ಅಂತ ಹೋಗ್ತಾರೆ, ಅಂದರೆ ಮಂತ್ರ ಅನ್ನಬೇಕು ಅಂತ ಹೋಗ್ತಾರೆ. ಉದ್ದೇಶ ಏನದೆ, ಅಲ್ಲಿ ಹೋಗಿ ಆನಂದವಾಗಿ ಯಜ್ಞ ಮಾಡಿ ಒಂದು 10-15 ದಿವಸ ಅಲ್ಲೇ ಇದ್ದು ಯಜ್ಞ ಮಾಡಿ ಇಡೀ ವಾತಾವರಣವನ್ನು ಪವಿತ್ರಗೊಳಿಸಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಅಲ್ಲಿಗೆ ಹೋಗ್ತಾರೆ. ಮಜಾ ಹೆಂಗೆ ನಡೀತದೆ ಅದು ನೋಡಿ, ಮನಸ್ಸು ಎಷ್ಟು ಮಸ್ತಿರ್ತದೆ. ಇಲ್ಲಿ ಯಜ್ಞ ಸಾಗ್ಯದ, ಸೋಮಯಜ್ಞ. ಇಲ್ಲಿ ಅರ್ಚನಾನಸ ಕೂತಾನೆ, ಅವನ ಮಗ್ಲ ಶಾವಶ್ಚ ಕೂತಾನೆ, ಎದುರಿಗೆ ರಾಜ ಕೂತಾನೆ, ರಾಜನ ಹೆಂಡತಿ ಕೂತಾಳೆ, ರಾಜನ ಒಬ್ಬ ಮಗಳು ಬಹಳ ಸುಂದರಳಾದಂಥ ಒಬ್ಬ ಮಗಳು ಕೂತಾಳೆ. ಇವರು ಮಂತ್ರ ಅಂತ ಇದ್ದಾರೆ, ಬಹಳ ಅದ್ಭುತವಾಗಿ ಮಂತ್ರ ಅಂತಾರೆ, ಅದರಾಗ ತನ್ಮಯ ಆಗಿ ಬಿಟ್ಟಿರ್ತಾರೆ. ಅಷ್ಟರಾಗ ಅವರ ಕಣ್ಣ ಅದೇನು ಮಗಳು ಕೂತಿದ್ಲಲ್ಲ ಆಕೆ ಕಡೆ ಹೋಗ್ತದೆ. ಎಂಥ ಸಮಯದು, ಎಂಥ ಸಮಯ, ಎಲ್ಲರೂ ಆ ಅಗ್ನಿಯತ್ತ ಲಕ್ಷ ಕೊಡಬೇಕಾದ ಸಮಯ, ಅದರಾಗ ತನ್ಮಯರಾಗಬೇಕಾದ ಸಮಯ, ಆ ಮಂತ್ರಗಳ ಮಧ್ಯೆ ಮನಸ್ಸನ್ನು ಮುಳುಗಿಸಬೇಕಾದಂಥ ಸಮಯ. ಆ ಕ್ಷಣಕ್ಕೆ ಸುಮ್ಮನೆ ಕಣ್ಣು ಹೀಗೆ ಆಡ್ತದೆ, ಕಣ್ಣು ಆಡದ ಮರುಕ್ಷಣವೇ ಮನಸ್ಸು ಸರಿತದೆ. ಇಬ್ಬರವರು, ತಂದೆ ಅರ್ಚನಾನಸ, ಮಗ ಶಾವಶ್ಚ. ತಂದೆಗೆ ಏನು ಅನ್ನಿಸ್ತದಂದ್ರೆ, ಈ ಮಗಳನ್ನು ತನ್ನ ಸೊಸೆಯನ್ನಾಗಿ ತಗೋಬೇಕು ಅಂತ ಅನ್ನಿಸ್ತದೆ. ಯಾವಾಗ ಮಂತ್ರ ಅಂತ ಇದ್ದಾರೆ, ಆ ಹುಡುಗನಿಗೆ ಅನ್ನಿಸ್ತದ, ಆದರೆ ಈ ಮಗಳನ್ನೇ ಆಗಬೇಕು ಅಂತ ಅವನಿಗೆ ಅನ್ನಿಸ್ತದೆ. ಎದಕ್ಕೆ ಬಂದಾರೆ, ಬರ್ದಾರೆ ಇದನ್ನು ಕಥೆ ವ್ಯಾಸ ಬರ್ದಾನೆ. ಋಷಿಗಳವರು, ತಂದೆ ಮಂತ್ರ ಅನ್ನಕ್ಕೆ ಇವನ್ನ ಕರೆಸಾನ, ರಾಜ ಅನಕೋತ್ ಅನಕೋತ್ ಮಸ್ತಾಗಿ ಅದನ್ನು ಅನ್ನುವಾಗ ಮನಸ್ಸು ಹರಿದು ಈಕೆಯನ್ನು ಮಗನಿಗೆ ತಗೋಬೇಕು ಅಂತ ನಿರ್ಣಯ ತಗೊಂಡ. ಎಷ್ಟು ಮಜಾ ಅದ ನಿರ್ಣಯ, ಯಾವಾಗ, ಇವಾಗ ನಡು ಬಿಡುವು ಇದ್ದಾಗಲ್ಲ, ಮಧ್ಯಾಹ್ನದ ಬಿಡುವು ಇರ್ತದಲ್ಲ ಅವಾಗಲ್ಲ, ಯಾವ ಕ್ಷಣದಾಗ ಯಜ್ಞದಾಗ ತನ್ಮಯ ಆಗಬೇಕೋ ಆ ಕ್ಷಣದಾಗ ಮನಸ್ಸ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದ ಬಹುಶಾಖಾ, ಗಿಡಕ್ಕೆ ಅನೇಕ ಶಾಖೆಗಳು ಇದ್ದ ಹಾಗೆ ಬಹುಶಾಖಾ ಮನಸ್ಸ ಹಲವು ಶಾಖೆಗಳಾಗಿ ಹರಿದಾಡ್ತ. ಇಷ್ಟಕ್ಕೆ ಕಥೆ ಮುಗಿಲಿಲ್ಲ, ಅದು ವೈಶಿಷ್ಟ್ಯ. ತಂದೆ ತಗೊಂಡೇ ತೀರಬೇಕಂತ ವಿಚಾರ ಮಾಡಿದ, ಅವ ಮನಸ್ಸನಾಗ ಅನ್ನಕ್ಕೆ ಶುರು ಮಾಡಿದ. ಯಾವಾಗ ಈ ಅನ್ನೋ ಮಂತ್ರ ಮುಗಿದಿತ್ತು, ಯಾವಾಗ ರಾಜಾಗ ಹೇಳೇನು, ಒಂದು 8 ದಿವಸ ತಡ ಮಾಡಲಿಲ್ಲ, ಕಂಡ ಕ್ಷಣವೇ
ಮುಗಿಸೋ ಯೋಜನೆದಾಗ ಹೋದರೆ ವಿನಃ ಅದನ್ನು ಸಂಪೂರ್ಣ ಮಾಡಬೇಕಂತಾಗಲಿಲ್ಲ. ಬಂದದ್ದು ಯಜ್ಞ ಮಾಡಕ್ಕೆ, ಹೊರಟಿದ್ದು ಲಗ್ನ ಮಾಡಕ್ಕೆ. ನಮ್ಮದು ಹಂಗೆ ಈ ಜಗತ್ತಿಗೆ ನಾವು ಬಂದಿದ್ದು ಇದಕ್ಕೆ, ಮಾಡೋದು ಮಾತ್ರ ಬೇರೆನೇ ಮಾಡಕ್ಕೆ ಹೊರಟಿವಿ. ಜಗತ್ತು ಯಾಕೆ ಬಂದೇವಿ? ಆರಾಮಿರಬೇಕು, ಒಂದು 100 ವರ್ಷ ತಣ್ಣಗಿರಬೇಕು. ಜೀವೇಮ ಶರದ ಶತಂ ಪ್ರಭ್ರವಾಮ ಶರದ ಶತಂ ಪಸ್ಸೇಮ ಶರದ ಶತಂ ಅಧೀನಾಹ ಶ್ಯಾಮ ಶರದ ಶತಂ. 100 ವರ್ಷ ಇರಬೇಕು. ಶರದ್ ಶತ ಅಂದರೆ 100 ಶರದ್ ಋತುಗಳ ಕಾಲ. ಈಗ ಬರ್ತದಲ್ಲ, ನಾಳೆ ಬರ್ತದಲ್ಲ, ಅದು ಶರದ್ ಋತು. ಅಕ್ಟೋಬರ್ದಾಗ ಬರೋದು ಶರದ್. ಬಹಳ ಸುಂದರವಾದ ಋತು. ಈಗ ಹೆಂಗದಲ್ಲ ಇಂಥ ಸುಂದರ ವಾತಾವರಣ, ಇಂಥ 100 ಶರದ್ ಋತುಗಳನ್ನು ನಾನು ನೋಡಬೇಕು, ನಾನು ಕೇಳಬೇಕು, ನಾನು ಮಾಡಬೇಕು. ಅದೀನಾಹ ಶ್ಯಾಮ ಆನಂದವಾಗಿರಬೇಕು. ಯಾರಿಗೂ ಒಳಗಾಗಬಾರದು, ಪರತಂತ್ರ ಆಗಬಾರದು. ಹಂಗಿರಬೇಕು ಅಂತ ಬಂದ, ಆರಾಮಾಗಿರಬೇಕು. ಏ ದುಃಖಿಯಾಗಬೇಕಂತ ಯಾರೇ ಇರ್ತಾರೇನು ಈ ಜಗತ್ತಿನ? ಎಲ್ಲರೂ ಸುಖಿಯಾಗಬೇಕಂತ ಬರ್ತೇವೆ, ಆದರೆ ಮಾಡ್ತೇವೇನು? ಯಾವುದರಿಂದ ಸುಖ ಆಗಲಿಕ್ಕಿಲ್ಲ, ಸಮಾಧಾನ ಒಡೆದು ಹೋದೀತೋ ಆ ಕೆಲಸ ಪ್ರಾರಂಭ ಮಾಡಿಬಿಡ್ತೇವಿ. ಯಾಕೆ? ಯೋಗಕ್ಕೆ ಯಜ್ಞಕ್ಕಾಗಿ ಬಂದ, ಲಗ್ನಕ್ಕಾಗಿ ವಿಚಾರ ಮಾಡಿದ. ತಂದೆ ತಿಳಿದವ, ಹೋಗಲಿ ಹುಡುಗ ಏನ್ರೇ ಮಾಡಲಿ, ಇವ ಇವ ಅಂದ ಶಾವಶ್ಚ. ಚಲೋ ಆತ, ನಮ್ಮ ತಂದೆ ಕರ್ಕೊಂಡು ಬಂದಿದ್ದು ಬಂಗಾರ ಆಯಿತು ಅಂದ. ಅವ ಕರ್ಕೊಂಡು ಬಂದಿದ್ದು ಇದಕ್ಕಾಗಿ ಅಲ್ಲ. ಋಷಿಗಳೆಲ್ಲ ಕೂಡ್ತಾರೆ, ಏನಾರೇ ಚರ್ಚಾ ಮಾಡ್ತಾರೆ, ಜ್ಞಾನ ಮಾಡ್ಕೋತಾರೆ, ಜ್ಞಾನದ ವಾತಾವರಣ ನಿರ್ಮಾಣ ಆಗ್ತದೆ, ಮಂತ್ರಗಳು ನಡೀತಾ ಇರ್ತಾವ, ಮಗನ ಮೇಲೆ ಒಳ್ಳೆ ಪರಿಣಾಮ ಆಗಲಿ ಅಂತ ಅವ ವಿಚಾರ ಮಾಡಿದ್ದ. ಇವ ಆ ವಿಚಾರದಿಂದಲೇ ಮಗ ಬಂದಿದ್ದ. ಇಬ್ಬರ ತಲೆ ಈಗ ಸಂಪೂರ್ಣ ಬದಲಾಗಿ, ಕೊನೆ ದಿವಸ ಅಲ್ಲ, ಮೊದಲನೇ ದಿವಸನೇ ಬದಲಾಯ್ತು. ಅವನ ತಲೆಯಾಗ ಬರ್ರಿ ಅದೇ ಹುಡುಗನ ತಲೆಯಾಗ, ಬಹಳ ಒಳ್ಳೇದಾಯಿತು. ಆದರೆ ಇದು ಆಗೋದು ಏನ್ಯಾಕೆ ಆಗೋಲ್ದ್ಯಾಕೆ, ಏನ್ಯಾಕೆ ಆಗೋಲ್ದ್ಯಾಕೆ, ಏನ್ರಿ ಆದರೆ ಏನಾಗ್ತಾನ ಅದು ವಿಚಾರ ಮಾಡಿ. ಅದು ಯಜ್ಞ ಮುಗೀತು, ಅರ್ಧ ಯಜ್ಞ ಮುಗೀತು. ಇವ ತಂದು ಹೋಗಿ ರಥವೀತಿಗೆ ಕೇಳ್ದ, ನೋಡಿ ನಿಮ್ಮ ಮಗಳನ್ನು ನನ್ನ ಮಗನಿಗೆ ನೀವು ಕೊಡಬೇಕು ಅಂದ. ರಥವೀತಿಗೆ ಆಶ್ಚರ್ಯ ಆಯಿತು, ಏನಿದು ಆಶ್ಚರ್ಯ ಅಂದವ, ಏನಿದು ಹೀಗೆ ಯಾಕೆ, ಈಗೇನು ಪ್ರಸಂಗ ಅಲ್ಲಲ್ಲ ಅಂದ. ನೀವೇನು ನೋಡಕ್ಕೆ ಬಂದಿರಾ, ಇದು ಮಾಡಕ್ಕೆ ಬಂದಿರಾ, ಮಂತ್ರ ಅನ್ನಕ್ಕೆ ಬಂದವರು, ಹೀಗೆ ಯಾಕೆ ಅಂದ. ಇಲ್ಲ, ಇದು ಕೊಡಲೇಬೇಕು ಅಂದ. ಅವಾಗ ರಥವೀತಿ ದಾರ್ಭ್ಯ ಹೇಳ್ತಾನೆ, ರಾಜ ನೋಡಿ ನನ್ನ ಮಗಳನ್ನು ಯಾರಿಗೆ ಕೊಡ್ತೀನಿ ಅಂದರೆ, ಯಾವ ಮನುಷ್ಯ ಘೋರವಾದ ತಪಸ್ಸನ್ನು ಆಚರಿಸ್ತಾನೆ, ಪರಮಜ್ಞಾನಿ ಆಗ್ತಾನೆ, ಅವನಿಗೆ ಕೊಡ್ತೀನಿ ಅಂದ. ಇವ ಶಾವಶ್ಚ ಹೊರಟ, ಇನ್ನ ಮುಗುದಿಲ್ಲ ಯಜ್ಞ, ಹೊರಟ ತಪಸ್ಸ ಮಾಡಬೇಕು ಬೇಗ. ತಪಸ್ಸಿಗಾಗಿ ತಪಸ್ಸಲ್ಲ, ಕಥೆ ಎಷ್ಟು ಸುಂದರ ಬರದಾರ ನೋಡ್ಬೇಕು, ಅದ ಕಥೆ ಹೆಂಗೆ ಬರದಾರ. ಅದಕ್ಕೆ ವ್ಯಾಸನ ಪುರಾಣಗಳನ್ನು ಓದಬೇಕು, ಮಜಾ ಮಜಾ ಬರದಾರ. ಹಿಂಗೆ ಯಾರ್ದಾರೆ ಕಥೆ ಬರೋದ್ರ ಗತಿ ಏನು? ಎಷ್ಟು ಸುಂದರ ಕಥೆ ಬರ್ತದೆ. ತಪಸ್ಸಿ ಹೊರಟ, ತಂದೆ ಹೇಳ್ದ ತಡಿ ತಡಿ ಅಂತ. ಇಲ್ಲ ಈಗ ಬೇಗ ಅಂತ, ಬೇಗ ಮತ್ತೊಬ್ಬರು ಬಂದ ಆದ್ರೆ ಗತಿ ಏನು ಅಂದ. ಎಲ್ಲ ಬಿಟ್ಕೊಟ್ಟು ತಪ ಮಾಡಕ್ ಹೋದ, ದೇವನಿಗಾಗಿ ಅಲ್ಲ ತಪಸ್ಸು. ಎದಕ್ಕೆ ಲಗ್ನ ಎಲ್ಲರದು ಹಾಗೇ ಆಗ್ತದೆ, ಇದಕ್ಕಾಗಿ ತಪಸ್ಸಾ ಯಾಕೆ? ಆದರೂ ಮನಸ್ಸು ಎಷ್ಟು ಮಜಾ ಇರ್ತದೆ. ಕಥೆಯ ಉದ್ದೇಶ ಏನು ಅಂದರೆ, ಎದಕ್ಕೋ ಬರ್ತೇವಿ, ಏನರೇ ಮಾಡ್ತೇವಿ, ಇದು ಮನಸ್ಸಿನ ಲೀಲೆ. ಇದು ಮನಶ್ಚಂಚಲಮಸ್ಥಿರಂ, ಮನಶ್ಚಂಚಲಮಸ್ಥಿರಂ ಅಸಂಶಯಂ ಮಹಾಬಾಹೋ. ಇದು ಅಚಂಚಲದ ಅಸ್ಥಿರದ, ಇದು ನಿಶ್ಚಿತ. ಆದರೆ
ಇದನ್ನೇ ಬಳಸಿಕೊಂಡು ಜೀವನವನ್ನು ಸುಧಾರಿಸಿಕೊಳ್ಳಬೇಕಾಗಿದೆ ಅನ್ನೋದನ್ನು ಮರಿಬೇಡ. ಮನಸ್ಸು ಅಷ್ಟೇ ಚಂಚಲದ ಬಳಸಿಕೊಂಡ್ರೆ ಅಷ್ಟೇ ಸಮರ್ಥವಾದ ಈ ಮನಸ್ಸು, ಅದರಲ್ಲಿ ಸಾಮರ್ಥ್ಯ ಬಹಳದ. ನೀನು ಹೆಂಗೆ ಬಳಸ್ತೀ ಹಂಗೆ ಮನೆಯನ್ನು ಸುಂದರ ಮಾಡಬೇಕು ಅಂತ ಇಲ್ಲಿಂದ ನೀವು ಹೊರಟು ಹೋಗಿ ಮನೆಗೆ ಸುಂದರನೇ ಆಗ್ತದೆ. ಕೆಡಿಸಬೇಕು ಅಂತ ನಿರ್ಣಯ ಮಾಡಿ ಹೋಗಿಬಿಟ್ರೆ ಕೆಟ್ಟೇ ಹೋಗ್ತದೆ, ಆಗುವುದಲ್ಲೇನು. ಒಂದು ದೇಶವನ್ನು ಕಟ್ಟಬೇಕು ಅಂತ ಹೊರಟವರು ಛಲ ಇತ್ತು ಅಂದರೆ ಕಟ್ಟೇ ಬಿಡ್ತಾರೆ. ಅದು ಬೇಕಾಗ್ತದೆ, ಛಲ ಬೇಕು ಅಂತ ಹೇಳಲಿಲ್ಲ. ಒಂದು ರೂಪ ಬೇಕಾಗ್ತದೆ ಮನಸ್ಸಿಗೆ, ಒಂದು ಉದ್ದೇಶ. ಈಗ ಲಗ್ನ ಆಗುವಾಗ ತಮ್ಮ ಮನಸ್ಸಿನಾಗೇನಿತ್ತು, ಎಲ್ಲರ ಮನಸ್ಸಿನಾಗೇನಿತ್ತು, ಒಂದು ಹೆಣ್ಮಕ್ಳ ಮನಸ್ಸಿನಾಗೂ ಗಂಡ್ಮಕ್ಳ ಮನಸ್ಸಿನ ಒಂದು ಸುಂದರ ಮನೆ ಕಟ್ಟುವಾಗ ಅಲ್ಲೇ ಆನಂದವಾಗಿ 100 ವರ್ಷ ಇರಬೇಕು. ಯಾರ ಕನಸ ಇಲ್ಲ ಹೇಳಿ? ಎಲ್ಲರೂ ಅಲ್ಲಿ ಬರುವಾಗ ಹಾಗೆ, ಎಲ್ಲರೂ ಅದನ್ನು ಪ್ರವೇಶ ಮಾಡುವಾಗ ಅಷ್ಟೇ ಕನಸು, ಬಹಳ ಚಲೋ ಬಂಗಾರದ ಕನಸುಗಳವಾಗ. ಸ್ವರ್ಗದ ಕನಸುಗಳು ಬಡವರಿರಲಿ ಶ್ರೀಮಂತರಿರಲಿ, ಆದ ಬಳಿಕ ಇಬ್ಬರು ಆರಾಮಾಗಿರಬೇಕು, ಬಹಳ ಚಂದಾಗಿರಬೇಕು, ಹೊಟ್ಟೆ ಜಗಳ ಮಾಡ್ದಂಗೆ, ಏನೇನೂ ತೊಂದರೆ ಮಾಡ್ಕೊಳ್ಳಾರ್ದಂಗೆ, ಒಂದೀಟು ಮನಸ್ಸು ಕೆಡಿಸಿಕೊಳ್ಳಾರ್ದಂಗೆ ಇರಬೇಕಂತ ಹೋಗೇ ರಾಮಾಯಣ ಆಯ್ತು. ಯಾಕೆ ಹಿಂಗಾಗ್ತದೆ ಗೊತ್ತಿಲ್ಲ. ಮನಸ್ಸಿನ ಹಿಡಿತ ನಮ್ಮ ಕೈಯೊಳಗೆ ಇಲ್ಲ, ಮನಸ್ಸಿನ ಮೇಲೆ ಹಿಡಿತ ನಮಗಿಲ್ಲ. ಅದಕ್ಕೆ ಪತಂಜಲ ಹೇಳ್ತಾರೆ, ಮೊದಲು ಎಲ್ಲ ಕೆಲಸ ಬಿಡು, ನಿನ್ನ ಮನಸ್ಸನ್ನು ಸುಧಾರಿಸ್ಕೋ. ಅದರಾಗ ಒಂದು ಚಾಂಚಲ್ಯ ಅಂತದೆ, ಆ ಚಾಂಚಲ್ಯವನ್ನು ಸ್ವಲ್ಪ ಕಡಿಮೆ ಮಾಡು. ಬಹಳ ಕನಸ ಕಾಣಕ್ಕೆ ಹೋಗಬೇಡ, ಒಂದು ಚಲೋ ಕನಸ ಕಾಣು. ಜೀವನದಲ್ಲಿ ಅದನ್ನು ನೆನಸ ಮಾಡಿಕೊಳ್ಳಿಕ್ಕೆ ಹೋಗು, ಅದು ನಿಶ್ಚಿತವಾಗಿ ನೆನಸಾಗ್ತದೆ. 10 ಕನಸ ಕಂಡು ಒಂದು ಆಗೋದಿಲ್ಲ. 10 ಕನಸ ಅವ್ರದ್ದು ಕೇಳಿದ ಕೂಡಲೇ ಅವರಂಗ ಕನಸ, ಇವ್ರದ್ದು ಕೇಳಿದ ಕೂಡಲೇ ಇವರಂಗ ಕನಸ. ಬೇಕಾದ್ರೆ ನೀವು ಪ್ರಯೋಗ ಮಾಡಿ ನೋಡಿ. ಒಂದು ಚಲೋ ಮನೆ ಕಟ್ಟಬೇಕು ಅಂತ ಹೊರಟ್ರಿ ಅಂದರೆ, ನೀವು ಎಲ್ಲ ಚಲೋ ಮನೆಗಳು ಯಾವುದಾವತ್ತು ಊರಾಗೆಲ್ಲ ನೋಡ್ಕೋತ ಹೋಗ್ರಿ, ಏನೇನು ನೋಡ್ತೀರಿ, ಇದರಂಗೆ ಕಟ್ಟಬೇಕು ಅನ್ಸಕ್ಕೆ ಶುರುವಾಗ್ತದೆ. ಅದು ಮಜಾದ, ಇದಲ್ಲ ಇದ ಚಲೋ, ಹಿಂಗೆ ಇರಬೇಕು ನಮ್ಮ ಮನೆ ಅಂತ ಹೇಳಿ ಬರ್ತೀರಿ ಇಂಜಿನಿಯರ್ಗೆ. ಮರುದಿವಸ ಮತ್ತೊಂದು ಮನೆ ನೋಡಿ ಸ್ವಲ್ಪ ಬದಲಾವಣೆ ಮಾಡಿರಿ, ಅವರಂಗೆ ಕಟ್ಟ್ರಿ ಅಂತ ಎಂದೂ ಆಗೋದಿಲ್ಲದ. ಸುಮ್ಮನೆ ಅವ್ರದ್ದು ಅವ್ರದ್ದು ನಮ್ಮದು ನಮ್ಮದು ಸ್ವಲ್ಪ ನೋಡೋದದ, ನಮಗೆ ಹೆಂಗೆ ಬೇಕು ಆಮೇಲೆ ಕಟ್ಟೋದದ, ಕಟ್ಟಿದ ಬಳಿಕ ಮುಗೀತಲ್ಲೇ ಹಿಂಗೆ ಆಗಬೇಕು ಆಗಿತ್ತು ಅಂತ ತಲೆಗೆ ಹಾಕ್ಕೊಂಡೇವಿ ಅಂದರೆ ಮನೆಯಾಗಿನ ಸೌಖ್ಯವೇ ಮರೆಯಾಗ್ತದೆ. ಪೂರ್ವಕ್ಕರೆ ಆಗಲಿ ಪಶ್ಚಿಮಕ್ಕರೆ ಆಗಲಿ, ಏ ಈ ದಿಕ್ಕು ಸ್ವಲ್ಪ ಬದಲಾಗ್ಯದ, ಇದರಿಂದ ನಮ್ಮ ಮನೆ ಸಮಾಧಾನ ಕೆಟ್ಟು ಹೋಗ್ಯದ ಅಂದ ಹಿಂಗೆ ಅಂದ್ರೆ ಮನೆಯನ್ನು ಮಾರಾಟ ಮಾಡೋರ ಏನು ಬದಲು ಮಾಡೋರ ಅಷ್ಟು ತೀವ್ರವಾಗಿ. ಯಾವ ಮನೆ ಹೋದರೂ ಸಹಿತ ಒಂದು ಏನರೇ ಇರ್ತದೆ, ಒಂದು ಮೂಲರೆ ಕೆಟ್ಟಿರ್ತದೆ, ಒಂದು ಕಿಡಿಕೆರೆ ಕೆಟ್ಟಿರ್ತದೆ, ಒಂದು ಬಾಗ್ಲರೆ ಕೆಟ್ಟಿರ್ತದೆ. ಯಾಕೆ ಮನೆಯಾಗಿ ನಾವು ಕೆಟ್ಟ ಬಳಕೆ ಇನ್ನೇನು ಉಳಿತೈತೆ ಏನಲ್ಲಿ ಎಲ್ಲಿ ಅದ ಹೇಳಿ. ಮನಸ್ಸು ಮಸ್ತ್ ಇರಬೇಕು. ಬಹುಶಾಖ ಹೆನಂತಾಶ್ಚ, ಇದು ಸುಂದರವಾದ ಮನೆ. ಈಗ ನಮಗೂ ಶಾಂತಿ ಮಾಡಕ್ಕೆ ಕರ್ಕೊಂಡು ಹೋಗಿರೋದಲ್ಲ, ಶಾಂತ ಆಗಲಿ ಅಂತ ಕರ್ಕೊಂಡು ಹೋಗ್ತಾರೆ, ಆಯಿತು ಅಂತ ಹೇಳ್ತಾರೆ, ಮರುದಿವಸ ಜಗಳ ನಡೆದಿರ್ತದೆ, ಇದು ಸರಿ ಇಲ್ಲ ಇದು ಸರಿ ಇಲ್ಲ, ಮತ್ತು ಶಾಂತಿ ಏನಾಯಿತು ಅಂತಂದ್ರೆ. ಶಾಂತಿ ಮಾಡೋದಂದರೆ ಮನಸ್ಸನ್ನು ಶಾಂತಗೊಳಿಸೋದು. ಈ ಮನೆಯೊಳಗೆ 100 ವರ್ಷಗಳ ಕಾಲ ನಕ್ಕೋತಿರೋದು ಈ ಮನಸ್ಸು. ಬಹುಶಾಖ ಅಲ್ಲ ಶಾಖ. ವ್ಯವಸಾಯಾತ್ಮಿಕ ಬುದ್ಧಿ ಏಕ, ಒಂದು ಬುದ್ಧಿ ಅದು. ಇದು ಒಳ್ಳೆಯದಂತ ನೋಡೋಕ್ಕೆ ನಾವು ಶುರು ಮಾಡಿದೇವಿ, ಅದು ಹಾಗೆ ಉಳಿತು ಅಂದರೆ ಒಳ್ಳೆಯದ ಇರ್ತದೆ, ಎಷ್ಟು ಚಂದಿರ್ತದೆ. ಆ ದೃಷ್ಟಿಕೋನ ಬದಲ ಆಯಿತು ಅಂದರೆ ಜೀವನ ಹದಗೆಡಕ್ಕೆ ಶುರುವಾಗ್ತದೆ. ಆದ್ದರಿಂದ ಚಾಂಚಲ್ಯ
ಇದು ಒಂದು ಕಸ ಮನುಷ್ಯನಿಗೆ ಇದನ್ನು ಹೀಗೆ ತೆಗೆದುಹಾಕಬೇಕು ಅಂತ.